नमस्कार जीटीवी न्यूज कन्नड के स्वागत नानु निम्म वेंकटेश मागडी तालूकिन गुडेमार्नळ्ळि ग्रामदल्लि गुडेमार्नळ्ळि ग्राम पंचायतिय 2023-24 सालिन मोदल सुत्तिन ग्राम सभेयन्न आयोजिसलागित्तु। ई कार्यक्रमवन्न ग्राम सभेय नियोजित अधिकारी केटि मंजुनाथ, गुडेमार्नळ्ळि ग्राम पंचायति अध्यक्ष वरलक्ष्मी दासप्प, उपाध्यक्ष गौरम्म वेंकटाचलमूर्ति, पीडिओ के नरसिंहय्य, कार्यदर्शी चंद्रशेखरय्य, सदस्यरुगळाद दिव्या अंजनमूर्ति, लक्ष्मम्मा नरसिंहय्य, परशुराम, जीसी नागराज, ಗೋವಿಂದರಾಜು, ಬಸವರಾಜು, ಮಹಾಲಕ್ಷ್ಮಿ ರಾಮಕೃಷ್ಣಯ್ಯರವರುಗಳು ದೀಪ ಬೆಳಗಿಸುವುದರ ಮೂಲಕ ಗ್ರಾಮಸಭೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಡಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತಿ, ಜೈ ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ। ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನ ವೇಶ, ಹಸುರಿನ ಬಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಅವ್ರು ಬಂದಿಲ್ಲ ಅನ್ನೋದು ಇವತ್ತೇ ಲೆಟರ್ ರೆಡಿ ಆಗಬೇಕು। ನಾನು ಈಗಲೇ ಸೈನ್ ಹಾಕಿ ಹೋಗ್ತೀನಿ, ಗೊತ್ತಾಯ್ತು ಹೇಳ್ತೀರಲ್ಲ, ಒಂದು ಆಗಬೇಕು ಈಗ ಅಟ್ಲೀಸ್ಟ್। ಎಲ್ಲರೂ ಕರೆಯೋಣ, ಫೋನ್ ಮಾಡಿ, ಇನ್ನೂ ಒನ್ ಅವರ್ ನಡೀಲಿ, ಇದು ಅಟ್ಲೀಸ್ಟ್ ಒಂದು ಇದಾಗುತ್ತೆ। ಈಗ ನೆಕ್ಸ್ಟ್ ನಾನು ಕೇಳಿದ್ರು ನಿಮ್ಮ ಮುಂದೆ ತಲೆ ತೆಗಿಸಬಾರ್ದು। ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು। ನಾನು ಇಲ್ಲಿ ನಮ್ಮ ಗುಡೇಮಾರ್ನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಜಾಯ್ನ್ ಆಗಿ 2 ವರ್ಷ ಆಗಿದ್ದೀನಿ। ಇವತ್ತಿನ ತಾರೀಕೆ ಕರೆಕ್ಟಾಗಿ 2 ವರ್ಷ ಮುಗಿದಿದೆ। ನಿಮಗೆ ತುಂಬ ಖುಷಿಯಾಗಿದೆ, ಬೆಂಗಳೂರು ಕಡೆಯಿಂದ ಕೆಲಸ ಮಾಡಿದ್ವಿ ಬಿ ಬಿ ಎಂ ಪಿ ಕಡೆ, ಬಟ್ ನಮ್ಮ ಹಳ್ಳಿ ಕಡೆ ಮಾಡೋದಕ್ಕೂ ಅಲ್ಲಿ ಮಾಡೋದ್ರಿಂದ ತುಂಬ ವ್ಯತ್ಯಾಸ ಇದೆ। ಅಲ್ಲಿ ಅಂತಂದರೆ ನಮ್ಗೆ ಅಷ್ಟು ರೆಸ್ಪೆಕ್ಟೇ ಇರಲ್ಲ, ಡಾಕ್ಟ್ರಿಗೂ ನರ್ಸಿಗೂ ಎಷ್ಟು ಅಂತಂದರೆ ಹಂಗೆ ಇರುತ್ತೆ ನಮ್ಮ, ಬಟ್ ಇಲ್ಲಿ ನಮ್ಮ ಹಳ್ಳಿ ಕಡೆ ನಾವು ಬರೋದಕ್ಕಿಂತ ಕಾಯ್ತಾ ಇರ್ತಾರೆ ಜನಗಳು। ನಮಗೆ ತುಂಬ ಖುಷಿಯಾಗಿದೆ, ನಮ್ಮ ಹಳ್ಳಿ ಜನಗಳು ಸಪೋರ್ಟ್ಸ್ ಮಾಡೋದ್ರಿಂದ, ನಮ್ಮ ಪಂಚಾಯಿತಿ ಕಡೆ ಸಪೋರ್ಟ್ ಮಾಡೋದ್ರಿಂದ, ನಮ್ಗೆ ಇಲ್ಲಿ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೆಲಸ ಮಾಡಬೇಕು ಮುಂದಕ್ಕೆ ಅಂತ ಇನ್ನೂ ನಮಗೆ ಸಪೋರ್ಟ್ ಮಾಡ್ತಿರ ಜನಗಳು ಇಲ್ಲಿ ತುಂಬಾ ನಮಗೆ ನೋಡ್ತಾ ಇದ್ದೀವಿ। ಇನ್ನೊಂದು ಈಗ ನಮ್ಮ ನಿಮ್ಮ ಜೊತೆ ನಾನು ಇವತ್ತು ಏನು ಮಾತಾಡ್ಬೇಕಂತ ಬಂದಿದ್ದೀನಂದರೆ, ನಮ್ಮ ಪ್ರೋಗ್ರಾಮ್ ಅಂತ 48 ಆರೋಗ್ಯ ಪ್ರೋಗ್ರಾಮ್ಸ್ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ। ಅದರಲ್ಲಿ ನಾವು ಮುಖ್ಯವಾಗಿ ಇವಾಗ ಹೊಸ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿದೆ ಅಂದರೆ, ಆಯುಷ್ಮಾನ್ ಭವ ಅಂತ ಒಂದು ಮೋದಿಜಿ ಕಡೆಯಿಂದ ಮೋದಿ ಅವರು ನಮಗೆ ಲಾಂಚ್ ಮಾಡಿದ್ದಾರೆ। 17 ತಾರೀಕಿಗೆ ಈ ಪ್ರೋಗ್ರಾಮ್ನ ನಾವು ನಮ್ಮ ಆರೋಗ್ಯ ಇಲಾಖೆ ಪಂಚಾಯಿತಿ ಕಡೆಯಿಂದಲೇ ನಾವು ಲಾಂಚ್ ಮಾಡಿದ್ದೀವಿ। ಈ ಆಯುಷ್ಮಾನ್ ಭವ ಪ್ರೋಗ್ರಾಮಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ 3 ಕಾಂಪೊನೆಂಟ್ಸ್ನ ಹೇಳಿದ್ದಾರೆ, ಆಯುಷ್ಮಾನ್ ಆಕಿ ದಿವರ್ 3.0 ಅಂತ, ಮತ್ತು ಆಯುಷ್ಮಾನ್ ಎಲ್ತ್ ಮೇಲ ಅಂತ ಒಂದು ಮಾಡ್ತಾ ಇದ್ವಿ, ಇನ್ನೊಂದು ಆಯುಷ್ಮಾನ್ ಸಭ ಅಂತಲೂ ನಾವು ಪ್ರೋಗ್ರಾಮ್ನ ಮಾಡ್ತಾ ಇದ್ವಿ। ಈ ಆಯುಷ್ಮಾನ್ ಆಪ್ಕಿ ದಿವಾರಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ನಾವು ಹೆಲ್ತ್ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ವಿ, ABPMJY ಅಂತ, ಆಯುಷ್ಮಾನ್ ಭಾರತ್ ಜನನಿ ಆರೋಗ್ಯ ಜಾನ್ ಯೋಜನಾ, ಈ ಕಾರ್ಡನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ। ಈ ಕಾರ್ಡಲ್ಲಿ ಏನು ಯೂಸ್ ಸಾಮಾನ್ಯರಿಗೆ ಅಂತಂದರೆ, 5 ಲಕ್ಷ ತನಕ ಆಪ್ರೇಷನ್ಗಳು ಫ್ರೀಯಾಗಿ ಮಾಡಿಸ್ಕೋಬೋದು, BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಇದನ್ನು ಗೌರ್ಮೆಂಟ್ ಕಡೆಯಿಂದ ಲಾಂಚ್ ಆಗಿದೆ। APLದವ್ರಿಗೆ ಇಲ್ವಾ ಅಂತಂದರೆ ಇದೆ, 2 ಲಕ್ಷ ತನಕ ಅವರು ಕೂಡ ಇದನ್ನು ಈ ಕಾರ್ಡನ್ನು ಮಾಡಿಸ್ಕೊಂಡು ಉಪಯೋಗಿಸ್ಕೋಬೋದು।
ನಮ್ಮಲ್ಲಿ ಗೌರ್ಮೆಂಟ್ ಅಲ್ಲಿ ಏನ್ ಫೆಸಿಲಿಟೀಸ್ ಅಲ್ದ್ರೆ ಇರೋದನ್ನ ಮಾತ್ರ ಈ ಕಾರ್ಡ್ ಅಲ್ಲಿ ನಾವು ಉಪಯೋಗಿಸ್ಕೋಬಹುದು. ಈಗ ರಾಮನಗರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಹೊಸದಾಗಿ ಹಾಸ್ಪಿಟಲ್ ಆಗಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಅಲ್ಲೇ ಬಂದಿದೆ. ಅಲ್ಲಿ ಯಾವುದೇ ಫೆಸಿಲಿಟೀಸ್ ಆ ಸರ್ಜರೀಸ್ ಇಲ್ವೋ ಅದನ್ನು ನಾವು ಈಗ APPMJV ಕಾರ್ಡ್ ಮೂಲಕ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇದನ್ನು ನಾವು ಮಾಡ್ಕೋಬಹುದು ಈ ಕಾರ್ಡ್ ಇಂದ. ಈ ಕಾರ್ಡ್ ಅಲ್ಲಿ ನಮ್ಗೆ ಹೆಂಗ್ ಗೊತ್ತಾಗ್ತಿದೆ ಯಾರು ಕೊಡ್ತಿದ್ದಾರೆ ಅಂದ್ರೆ, ನಾವು ಗ್ರಾಮ ಒನ್ ಅಲ್ಲಿ ಟೈಅಪ್ ಆಗಿದೆ DC ಕಡೆಯಿಂದ. ಗ್ರಾಮ ಒನ್ ಮತ್ತೆ ಧರ್ಮಸ್ಥಳ ಅವರು ಕೂಡ ಈ ಕಾರ್ಡ್ ನ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಮ್ಮ ಪಂಚಾಯತ್ ಅಲ್ಲಿ 80% ಆಗಿದೆ. ಇನ್ನು 20% ಅವರು ಎನ್ರೋಲ್ಡ್ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಗ್ರಾಮಸಭೆಯಿಂದ ಎನ್ರೋಲ್ಡ್ ಆಯ್ತಂದ್ರೆ ಅವ್ರಿಗೆ ಒಂದು ವರ್ಷದಕ್ಕೆ ಒಂದು ಫ್ಯಾಮಿಲಿಗೆ ಒಂದು BPL ಕಾರ್ಡ್ಗೆ ಒಂದು ವರ್ಷಕ್ಕೆ ನಾವು ಈ ಇದನ್ನ ಯೂಸ್ ಮಾಡ್ಕೋಬಹುದು. ಒಬ್ಬರಿಗೆ ಯೂಸ್ ಆಗುತ್ತೆ. ಈಗ ಒಂದು ವರ್ಷದಲ್ಲಿ ಇಬ್ರಿಗೆ ಸರ್ಜರಿ ಮಾಡಬೇಕು ಒಂದು ಮನೆಯಲ್ಲಿ ಅಂದ್ರೆ ಆಗಲ್ಲ. ಒಂದು BPL ಕಾರ್ಡ್ ಇರೋದ್ರಿಂದ ಒಂದು ವರ್ಷಕ್ಕೆ ಒಂದು ಆಪರೇಷನ್ ಆಗಲಿ, ಮುಂದಕ್ಕೆ ಬೇರೆ ಏನಾದರೂ ಕ್ಯಾನ್ಸರ್ ಕೀಮೋಥೆರಪಿ ಕೂಡ ಇದರಲ್ಲಿ ಮಾಡಿಸ್ಕೋಬಹುದು ಅಂತ ನಮ್ಗೆ ಹೇಳಿ. ಎಲ್ಲರೂ ಸಂಪಾದನೆ ಮಾಡಬಹುದು, ಎಲ್ಲಿ ತಾಳಾಗೋದ್ರೆ ನಾವು ಏನು ಮಾಡಕ್ಕಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಯುರ್ವೇದದಲ್ಲಿ ಕೆಲಸ ಮಾಡಿದ್ದೆ, ಸರ್ ರೇಂಜ್ ಆಫೀಸರು ಮೇಡಮ್ ಮುಂದೆ ಹೇಳ್ಬಿಡ್ತೀನಿ, ನೀವು ಬೆಳಗ್ಗೆ ಹೊತ್ತು ಏನು ಮಾಡಬಾರ್ದು, ಎಲ್ತ್ ಬಗ್ಗೆ ನೀವು ಸುತ್ತಲೂ ಬೆಳಗ್ಗೆ ಹೊತ್ತು ಒತ್ತಿನ ಒಂದು 2 ಲೋಟ ಬಿಸಿನೀರು ಕುಡಿಬೇಕು ನೋಡಿ. ಯಾಕಂದ್ರೆ ಇದಾದ್ಮೇಲೆ ಮತ್ತೆ ಹೇಳೋಕ್ಕಲ್ಲ, ಮರ್ತ್ಬಿಡ್ತೀನಿ, ಅವಾಗ ಸ್ವಲ್ಪ ಮಾತಾಡ್ತಿರ್ತೀನಿ. ನೋಡಿ, ನಮ್ಮಲ್ಲೇ ಅಂಗೈಯಲ್ಲಿ ಆರೋಗ್ಯ ಅಂತ ಇದೆ, ನಮ್ಮಲ್ಲೇ ಇಟ್ಕೋಬೇಕು. ಏನು ಮಾಡಬೇಡಿ, ನೀವು ಬೆಳಗ್ಗೆ ಹೊತ್ತು ಒತ್ತಿನ ಎದಿ 2 ಲೋಟ ಬಿಸಿನೀರು ಕುಡಿರಿ. ನಿಮ್ಗೆ ಇವತ್ತು ಹೇಳ್ತೀನಿ ಯಾರದ್ಬೇಡಿ, ನೀವು ಡಬ್ಬಲ್ ಹೋಗಿ ಬಂದರೂ ಕೂಡ ಮತ್ತೆ 2 ಲೋಟ ಬಿಸಿನೀರು ಕುಡಿದ್ರೆ 5 ದಿವಸದಲ್ಲೇ ನಿಮ್ಮ ಡಬ್ಬಲ್ ಹೊರಗಡೆ ಬರುತ್ತೆ. ಮತ್ತೆ ಏನಿದೋ ಅದೆಲ್ಲ ಬರುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಎರಡನೇದು, ನಾವು ಹಿಂದೆ ಎಲ್ಲ ಏನು ಮಾಡ್ತಿದ್ದೋ ಅಂದರೆ ಈ ಕರ್ಬೇವಿನ ಸೊಪ್ಪು ದಿನ 2 ಎಲೆ 3 ಎಲೆ ಕರ್ಬೇವಿನ ಸೊಪ್ಪು ತಿನ್ನಿ. ನೀವು ದಿನ 2 ಎಲೆ 3 ಎಲೆ ಕರ್ಬೇವಿನ ಸೊಪ್ಪಿದ್ರೆ ನಿಮ್ಮ BP ಪಿತ್ತ ಎಲ್ಲ ಕಡಿಮೆ ಮಾಡುತ್ತೆ. ನೋಡಿ, ಇದನ್ನು ಮಾಡ್ಕೊಂಡ್ರೆ ಇವೆಲ್ಲ ಇಲ್ಲೂ ಹೋಗುತ್ತರೋ ಅಂತ ಹೋಗೋ ಅವಶ್ಯಕತೆ ಇಲ್ಲ. ಇದನ್ನು ರೂಢಿ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯನ ನೋಡಿ ಇದ್ರ ಪ್ರಕಾರ ಇದ್ದೀರಿ, ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ನಾನು ಮಾತು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಸರ್ಕಾರದ ಗೈಡ್ಲೈನ್ಸ್ ಉದ್ಗಳಿ ಉದ್ಗಳಿದೆ, ನೀವೇ ಫೋರ್ಸ್ ಪಡ್ ಜನಗಳಿಗೆ ಮನೆಗೆ ಇರೋರಿಗೆಲ್ಲ ಜಮೀನ್ ಕೊಡ್ ಸರ್ಕಾರ ಕೊಡ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಸ್ಮಶಾನ ಮಾಡಿ, ನಮ್ಗೆ ಯಾರು ವೈಯಕ್ತಿಕ ಜಾಗ ಕೇಳ್ತಿಲ್ಲ. ಪಂಚಾಯತಿ ಹೆಸರಿಗೆ 1 ಎಕರೆ 2 ಎಕರೆ ಸ್ಮಶಾನ ಮಾಡಿ ಅಂತ ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀವು ಈಗ ಅವ್ರೇನ ತಹಸೀಲ್ದಾರ್ ತಗೋರಿ, ನಿಮ್ಗೆ ಹೇಳಿದೀವಿ ಅಂತ, ನೀವು ಮಾಡಿದೀವಿ ಅಂತ ಹೇಳಿದಿರಾ. ಅದು ಎಷ್ಟು ಕುಂಟೆ ಇದೆ, 10 ಕುಂಟೆ ಸಾಕ ನಮ್ಗೆ ಹೋಗ್ಲಿ. ಅದನ್ನು ಬಸ್ ಸ್ಟಾಪಲ್ಲಿ ಕಟ್ಟೆ ನೀರು ಕುಡಿಯೋ ಗೋಕಟ್ಟೆ ಕೊಟ್ಟಿದ್ದೀರಾ, ಕಟ್ಟೆ ಮುಚ್ಚಿಬಿಟ್ಟು ಮಣ್ಣು ಮಾಡೋಕ್ಕಾಗುತ್ತಾ? ನಾವು ದನ ಕುಡಿಯೋ ಗುಂಡಿ ಮುಚ್ಚಿಬಿಟ್ಟು ನಾವು ಸ್ಮಶಾನ ಮಾಡ್ಕೊಳಕ್ಕಾಗುತ್ತಾ? ನೀವು ಯೋಚನೆ ಮಾಡಿ, ಪಂಚಾಯತಿಂದನೆ ಗೋಕಟ್ಟೆ ಇಂಪ್ರೂವ್ ಮಾಡಿದೀವಿ. ನಾವು ಅದನ್ನ ಮುಚ್ಚಿಬಿಟ್ಟು ನಾವು ಸ್ಮಶಾನ ಮಾಡ್ಕಂತೀವಿ ಅಂದ್ರೆ ಪ್ರಾಣ ಉಳಿಸೋದು ಮುಖ್ಯನಾ ಇಲ್ಲ ಮುಚ್ಚೋದು ಮುಖ್ಯನಾ? ನೀವು ಯೋಚನೆ ಮಾಡಿ ಸರ್. ಈಗ ಅವರು ಒಂದು ಗ್ರಾಮ ಸಭೆಯಲ್ಲಿ ಒಂದು ರಿಪೋರ್ಟ್ ಹಾಕಿ, ರಿಪೋರ್ಟ್ ಹಾಕಿ ಒಂದು ಗ್ರಾಮ ಜನ ಸರ್ಕಾರದ ಗೈಡ್ಲೈನ್ಸ್ ಆಯ್ತಣ್ಣ, 2 ಎಕರೆ ಪರ್ಚೇಸ್ ಮಾಡ್ಬೇಕು ಅಂತ ನೀವು ಕಳ್ಸ್ಬಿಟ್ರೆ ಮಿಕ್ಕಿದ ಅವ್ರು ನೀವು ಪರ್ಚೇಸ್ ಮಾಡಕ್ಕಲ್ಲ. ನಮ್ಗೆ ಗೊತ್ತಿದೆ ನೀವು ಅಟ್ಲೀಸ್ಟ್ ವಾಸ್ತವಿಕ ಏನೈತೆ ಅನ್ನೋ ತಹಸೀಲ್ ತಿಳಿಸ್ಬೇಕಲ್ಲ. ನೀವು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.